2019ರಲ್ಲಿ ಇಡೀ ಪ್ರಪಂಚಕ್ಕೆ ಭಯವನ್ನ ಹುಟ್ಟಿಸಿದಂತ ಕರೋನಾ ಎಷ್ಟು ನರಳಾಟವನ್ನ ಸೃಷ್ಟಿ ಮಾಡ್ತು ಅಂತ ನಮ್ಮೆಲ್ಲರಿಗೂ ಗೊತ್ತೇ ಇದೆ. ಮುಖ್ಯವಾಗಿ 2020ರಲ್ಲಿ ಪ್ರಪಂಚವೆಲ್ಲ ಕರೋನಾದ ಭೀತಿಯಲ್ಲೇ ಮುಳುಗಿ ಹೋಗಿತ್ತು. ಕರೋನಾ ನಮ್ಗೆಲ್ಲಿ ಬಂದು ಬಿಡುತ್ತೋ ಅನ್ನೋ ಭಯ, ಕರೋನಾ ಬಂದ ನಂತರ ನಾವು ಬದುಕ್ತೀವೋ ಇಲ್ವೋ ಅನ್ನೋ ಅನುಮಾನ, ಆಸ್ಪತ್ರೆಗಳಲ್ಲಿ ಕನಿಷ್ಠ ಜಾಗ ಆದ್ರೂ ಸಿಗುತ್ತೋ ಇಲ್ವೋ ಅನ್ನೋ ಗೊಂದಲ, ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯೋಕೆ ಜಾಗ ಸಿಕ್ಕಿದ್ರು ಆಕ್ಸಿಜನ್ಗೋಸ್ಕರ ಪರದಾಟ, ಈ ಭಯ ಅನುಮಾನ ಪರದಾಟಗಳ ನಡುವೆ ಲಕ್ಷಗಟ್ಟಲೆ ಖರ್ಚು ಮಾಡಿದ್ರು ಬದುಕುಳಿಯೋದೇ ಕಷ್ಟಕರವಾಗಿರುವಂತಹ ಪರಿಸ್ಥಿತಿ. ಆ ಭಯಂಕರವಾದ ಪರಿಸ್ಥಿತಿಯಿಂದ ಪಾರಾಗೋದಿಕ್ಕೆ, ಕರೋನಾ ಮಹಾಮಾರಿಯಿಂದ ರಕ್ಷಿಸಿಕೊಳ್ಳೋದಿಕ್ಕೆ ಇಡೀ ಜಗತ್ತೇ ಕರೋನಾ ಔಷಧಿಗೋಸ್ಕರ ಎದುರು ನೋಡ್ತಿತ್ತು. ಪರಿಸ್ಥಿತಿ ಯಾವಾಗ ಕೈತಪ್ಪಿ ಹೋಯ್ತೋ ಆಗ ಸಾಕಷ್ಟು ಜನ ವಿಜ್ಞಾನಿಗಳು ಕರೋನಾ ಔಷಧಿಯನ್ನ ಕಂಡುಹಿಡಿಯೋಕೆ ಪ್ರಯತ್ನಗಳನ್ನ ಶುರು ಮಾಡ್ತಾರೆ. ಅವರ ವೇಗವಾದ ಸಂಶೋಧನೆಗೆ ತಕ್ಕಂತೆ ಪ್ರತಿಫಲ ಕೂಡ ಸಿಗುತ್ತೆ. ಕರೋನಾ ಕಾಯಿಲೆಗೆ ಔಷಧಿಯನ್ನ ಕಂಡುಹಿಡಿದ್ರು ಅನ್ನೋ ಸುದ್ದಿಯಿಂದ ತುಂಬಾ ಖುಷಿಯಾಗುತ್ತೆ. ನಮ್ಮ ಭಾರತ ದೇಶ ಕೂಡ ಸ್ವಂತ ವ್ಯಾಕ್ಸಿನ್ ಕಂಡುಹಿಡಿದು ಬೇರೆ ದೇಶಗಳಿಗೂ ಕೊಡುತ್ತೆ. ಕರೋನಾ ಮಹಾಮಾರಿಯನ್ನ ಎದುರಿಸೋದಕ್ಕೆ ಈ ವ್ಯಾಕ್ಸಿನ್ ಒಂದೇ ದಾರಿ ಅಂತ ಎಲ್ಲರೂ ನಂಬ್ತಾರೆ. ಇದರಿಂದ ಆ ಔಷಧಿಯನ್ನ ಪಡೆಯೋಕೆ ಕೋಟ್ಯಾಂತರ ಜನ ಕ್ಯೂ ನಿಲ್ತಾರೆ. ಫಸ್ಟ್ ಡೋಸ್, ಸೆಕೆಂಡ್ ಡೋಸ್, ಥರ್ಡ್ ಡೋಸ್ ಅಂತ ಒಂದ್ಸರಿ ಆದ್ಮೇಲೆ ಮತ್ತೊಂದ್ಸರಿ ಅಂತ ಕರೋನಾ ವ್ಯಾಕ್ಸಿನೇಷನ್ ಪಡ್ಕೊಳ್ತಾರೆ. ಹೀಗೆ ಜನಗಳಲ್ಲಿ ಕರೋನಾ ಮೇಲಿದ್ದಂತ ಭಯ, ಅದು ಎಂಥದ್ದೇ ಔಷಧಿ ಆಗಿದ್ರು ಕರೋನಾ ಬರದೇ ಇದ್ರೆ ಸಾಕಪ್ಪ ಅಂತ ವ್ಯಾಕ್ಸಿನ್ ಪಡೆಯೋ ಹಾಗೆ ಮಾಡುತ್ತೆ. ಹೇಗೋ ನಾವು ಕರೋನಾ ಔಷಧಿನ ಪಡ್ಕೊಂಡ್ವಿ, ಇನ್ನ ಕರೋನಾ ಬಗ್ಗೆ ಯಾವುದೇ ರೀತಿ ಭಯವಿಲ್ಲ ಅಂತ ಅನ್ಕೊಳ್ತಿರ್ಬೇಕಾದ್ರೆ, ಕರೋನಾ ಇಂಜೆಕ್ಷನ್ ಹಾಕಿಸ್ಕೊಂಡಿದ್ರಿಂದಾನೆ ಜನಗಳು ಸಾಯ್ತಿದ್ದಾರೆ ಅನ್ನೋ ಸುದ್ದಿ ಹರಿದಾಡುತ್ತೆ. ಆದ್ರೆ ಇದೆಲ್ಲ ಸುಳ್ಳು ಅಂತ ತುಂಬಾ ಜನ ಸುಮ್ಮನಾಗ್ತಾರೆ. ಆದ್ರೆ ಇತ್ತೀಚಿನ ಲಂಡನ್ನ ಕೋರ್ಟ್ನಲ್ಲಿ ಕೋವಿಶೀಲ್ಡ್ ವ್ಯಾಕ್ಸಿನ್ನ ತಯಾರು ಮಾಡಿದಂತ ಆಶ್ರಯನಿಕ ಕಂಪನಿ ಕೊಟ್ಟಂತ ವರದಿ ಒಂದೇ ಸಾರಿ ಕೋವಿಶೀಲ್ಡ್ ಇಂಜೆಕ್ಷನ್ ಅನ್ನ ಹಾಕಿಸ್ಕೊಂಡಂತ ಕೋಟ್ಯಾಂತರ ಜನಗಳ ಗುಂಡಿಗೆಯಲ್ಲಿ ನಡುಕ ಹುಟ್ಟೋ ಹಾಗೆ ಮಾಡುತ್ತೆ. ಅಷ್ಟಕ್ಕೂ ಕೋವಿಶೀಲ್ಡ್ನ ಬಗ್ಗೆ ಅದನ್ನ ತಯಾರು ಮಾಡಿದಂತ ಆಶ್ರಯನಿಕ ಕಂಪನಿ ಕೊಟ್ಟಂತ ಆಘಾತಕಾರಿ ವರದಿಯಾದ್ರು ಏನ್ ಗೊತ್ತಾ, ಕೋವಿಶೀಲ್ಡ್ ಔಷಧಿಯನ್ನ ಪಡ್ಕೊಂಡಿದ್ರಿಂದ ನಮ್ಮ ದೇಹದಲ್ಲಿ ಏನೆಲ್ಲ ತೊಂದರೆಗಳು ಉಂಟಾಗುತ್ತೆ, ನಮ್ಮ ದೇಹದಲ್ಲಿ ಕೋವಿಶೀಲ್ಡ್ ಔಷಧಿ ಹೇಗೆಲ್ಲ ವಿಷಕಾರಿಯಾಗಿ ಬದಲಾಗುತ್ತೆ, ಈ ಔಷಧಿಯನ್ನ ಪಡ್ಕೊಂಡಂತ ಜನಗಳು ಹೇಗೆಲ್ಲ ಸಾವನ್ನಪ್ಪುತ್ತಾರೆ ಅನ್ನುವಂತಹ ಪೂರ್ತಿ ಮಾಹಿತಿಯನ್ನ ಇವತ್ತು ನಿಮ್ಮ ಜೊತೆ ಹಂಚಿಕೊಳ್ತಿದ್ದೀನಿ. ಇಡೀ ದೇಶವೇ ಕರೋನಾ ಮಹಾಮಾರಿಗೆ ಹೆದರಿ ಔಷಧಿಗೋಸ್ಕರ ಎದುರು ನೋಡ್ತಿರ್ಬೇಕಾದ್ರೆ, ಪೂರ್ತಿಯಾಗಿ ಸ್ವದೇಶಿ ಟೆಕ್ನಾಲಜಿಗಳಿಂದಲೇ ಭಾರತ್ ಬಯೋಟೆಕ್ ಮತ್ತು ICMR ಈ ಎರಡೂ ಸಂಸ್ಥೆಗಳು ಸೇರಿ ಮೊಟ್ಟ ಮೊದಲ ಬಾರಿಗೆ ಕೋವ್ಯಾಕ್ಸಿನ್ನ ತಯಾರು ಮಾಡ್ತವೆ. ಆದರೆ ಕೋವ್ಯಾಕ್ಸಿನ್ ಮಾರುಕಟ್ಟೆಯಲ್ಲಿ ಬಿಡುಗಡೆಯಾದ ಕೆಲವೇ ದಿನಗಳಲ್ಲಿ ಸೆರಮ್ ಇನ್ಸ್ಟಿಟ್ಯೂಟ್ ಕೋವಿಶೀಲ್ಡ್ ಎಂಬ ಮತ್ತೊಂದು ವ್ಯಾಕ್ಸಿನ್ನ ಪರಿಚಯ ಮಾಡುತ್ತೆ. ನಿಜಕ್ಕೂ ಆ ದಿನಗಳಲ್ಲಿ ಕರೋನಾದಿಂದ ದೇಶಕ್ಕೆ ಆದಂಥ ನಷ್ಟ ಮತ್ತೆ ವ್ಯಾಕ್ಸಿನ್ಗಳಿಗೆ ಇದ್ದಂಥ ಡಿಮ್ಯಾಂಡನ್ನು ಗಮನದಲ್ಲಿಟ್ಕೊಂಡು ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಕೂಡ ಈ ವ್ಯಾಕ್ಸಿನ್ಗಳಿಗೆ ಆತುರದಲ್ಲೇ ಅಪ್ರೂವಲ್ ಕೊಡುತ್ತೆ. ಇದರಿಂದ ಇಂಡಿಯನ್ ಮಾರ್ಕೆಟ್ನಲ್ಲಿ ಕೊರೋನಾ ವ್ಯಾಕ್ಸಿನ್ಗೋಸ್ಕರ ಜನಗಳು ಕಾದು ಕುಳಿತಿದ್ರು. ಇಲ್ಲಿ ಕೋವ್ಯಾಕ್ಸಿನ್ ಮತ್ತು ಕೋವಿಶೀಲ್ಡ್ ಔಷಧಿಗಳಲ್ಲಿ ಕೋವಿಶೀಲ್ಡ್ ವ್ಯಾಕ್ಸಿನ್ಗೆ ಸ್ಟೋರೇಜ್ ಮತ್ತು ಕ್ಯಾರಿಂಗ್ ಫೆಸಿಲಿಟಿ ಹೆಚ್ಚಾಗಿದೆ ಅಂತ ಸರ್ಕಾರ ಕೂಡ ಕೋವಿಶೀಲ್ಡ್ ವ್ಯಾಕ್ಸಿನ್ನೇ ಜನಗಳಿಗೆ ತಲುಪಿಸುತ್ತೆ. ಇದರಿಂದ ನಮ್ಮ ದೇಶದ ಜನಗಳು ಹೆಚ್ಚಾಗಿ ಕೋವಿಶೀಲ್ಡ್ ವ್ಯಾಕ್ಸಿನ್ನೇ ಹಾಕಿಸ್ಕೊಳ್ತಾರೆ. ಒಂದು ಲೆಕ್ಕದ ಪ್ರಕಾರ 2022ರವರೆಗೆ 1.7 ಬಿಲಿಯನ್ ಡೋಸಸ್ನಷ್ಟು ಕೋವಿಶೀಲ್ಡ್ ವ್ಯಾಕ್ಸಿನ್ನ ನಮ್ಮ ದೇಶದಲ್ಲಿ ಉಪಯೋಗಿಸಿದ್ದಾರೆ. ಈ ಕೋವಿಶೀಲ್ಡ್ ವ್ಯಾಕ್ಸಿನ್ನ ಪುಣೆಗೆ ಸೇರಿದಂಥ ಸೆರಮ್ ಇನ್ಸ್ಟಿಟ್ಯೂಟ್ನವರು ತಯಾರು ಮಾಡಿದ್ರು ಕೂಡ ಪೂರ್ತಿಯಾಗಿ ಆ ವ್ಯಾಕ್ಸಿನ್ಗೆ ಸಂಬಂಧಪಟ್ಟಂಥ ಪ್ರಯೋಗಗಳನ್ನೆಲ್ಲ ಬ್ರಿಟನ್ಗೆ ಸೇರಿದಂಥ ಆಸ್ಟ್ರಾಜೆನಿಕಾ ಎಂಬ ಕಂಪನಿ ಮತ್ತು ಆಕ್ಸ್ಫರ್ಡ್ ಯೂನಿವರ್ಸಿಟಿಯ ಸಂಶೋಧಕರು ಸೇರಿ ಈ ವ್ಯಾಕ್ಸಿನ್ನ ಕಂಡುಹಿಡಿದರು. ಅದೇ ಫಾರ್ಮುಲಾವನ್ನು ಇಟ್ಕೊಂಡು ಇಂಡಿಯಾದ ಸೆರಮ್ ಇನ್ಸ್ಟಿಟ್ಯೂಟ್ ಕೋವಿಶೀಲ್ಡ್ ವ್ಯಾಕ್ಸಿನ್ನ ತಯಾರು ಮಾಡುತ್ತೆ. ಜೊತೆಗೆ ಈ ಕೋವಿಶೀಲ್ಡ್ ವ್ಯಾಕ್ಸಿನ್ಗೆ ಆ ಕಂಪನಿಯವರು ಬೇರೆ ಬೇರೆ ಹೆಸರುಗಳನ್ನು ಕೊಟ್ಟು ಅದೇ ವ್ಯಾಕ್ಸಿನ್ನ ಎಲ್ಲ ದೇಶಗಳಿಗೂ ಸರಬರಾಜು ಮಾಡುತ್ತೆ. ಆದರೆ ಲಂಡನ್ನ ನ್ಯಾಯಾಲಯದಲ್ಲಿ ಜಾಮೀಸ್ ಕ್ಯಾಟ್ ಅನ್ನೋ ವ್ಯಕ್ತಿ ಒಂದು ಕೇಸನ್ನು ಹಾಕ್ತಾನೆ. ಅದೇನೆಂದರೆ 2021 ಏಪ್ರಿಲ್ನಲ್ಲಿ ಆಸ್ಟ್ರಾಜೆನಿಕಾ ಕಂಪನಿಯ ಕರೋನಾ ವ್ಯಾಕ್ಸಿನ್ನ ಹಾಕಿಸ್ಕೊಂಡ ಮೇಲೆ ತನ್ನ ಮೆದುಳಿನಲ್ಲಿ ರಕ್ತ ಹೆಪ್ಪುಗಟ್ಟಿದೆ. ವ್ಯಾಕ್ಸಿನ್ನ ಹಾಕಿಸ್ಕೊಂಡಿದ್ರಿಂದ ಅದರಿಂದ ಆಗ್ತಿರೋ ಸೈಡ್ ಎಫೆಕ್ಟ್ಸ್ಗಳಿಂದ ಈ ರೀತಿ ತೊಂದರೆಗಳಾಗ್ತಿದೆ ಅಂತ ಆಸ್ಟ್ರಾಜೆನಿಕಾ ಕಂಪನಿ ಮೇಲೆ ಕೇಸನ್ನು ಹಾಕ್ತಾನೆ. ಆ ಜಾಮೀಸ್ ಕ್ಯಾಟ್ ಅನ್ನೋ ವ್ಯಕ್ತಿ ಒಬ್ಬನೇ ಅಲ್ಲದೆ ಅವನ ಥರ ಲಂಡನ್ನಲ್ಲಿ ಸುಮಾರು 81 ಜನ ಇದೇ ರೀತಿ ಕೇಸನ್ನು ಹಾಕ್ತಾರೆ. ಆಗ ಈ ಕೇಸ್ನ ವಿಚಾರಣೆಗೆ ಅಂತ ನ್ಯಾಯಾಲಯ ಆಸ್ಟ್ರಾಜೆನಿಕಾ ಕಂಪನಿಯಿಂದ ವಿವರಣೆಯನ್ನು ಕೇಳುತ್ತೆ.
ಆಗ ಆಸ್ಟ್ರಾಜೆನಿಕ ಕಂಪನಿ ಕೊಟ್ಟಂತ ಉತ್ತರವನ್ನು ಕೇಳಿ ಇಡೀ ನ್ಯಾಯಾಲಯವೇ ಬೆಚ್ಚಿ ಬಿದ್ದಿತ್ತು. ಆ ಕಂಪನಿ ಕೊಟ್ಟಂತ ವರದಿಗಳ ಪ್ರಕಾರ ಕೆಲವೊಂದು ಸಂದರ್ಭಗಳಲ್ಲಿ ಕೋವಿಶೀಲ್ಡ್ ವ್ಯಾಕ್ಸಿನ್ ಪಡ್ಕೊಂಡಂತ ಜನಗಳಲ್ಲಿ TTS ಅನ್ನು ಸೈಡ್ ಎಫೆಕ್ಟ್ ಬರೋ ಸಾಧ್ಯತೆ ಇದೆ ಅಂತ ಸ್ವತಃ ಕೋವಿಶೀಲ್ಡ್ನ ತಯಾರು ಮಾಡಿದಂತ ಆಸ್ಟ್ರಾಜೆನಿಕ ಕಂಪನಿಯೇ ಹೇಳಿಕೆಯನ್ನು ಕೊಡುತ್ತೆ. ಅಷ್ಟಕ್ಕೂ ಆ ಕಂಪನಿ ಹೇಳಿದಂತ TTS ಸೈಡ್ ಎಫೆಕ್ಟ್ ಅಂದ್ರೆ ಏನು ಅಂತ ನೋಡೋದಾದ್ರೆ ಇದೊಂದು ಸಿಂಡ್ರೋಮ್. ಈ ಸಿಂಡ್ರೋಮ್ನ ಪ್ರಕಾರ ಆ ಕಾಯಿಲೆ ಬಂದಂತವ್ರಿಗೆ ದೇಹದ ವಿವಿಧ ಭಾಗಗಳಲ್ಲಿ ರಕ್ತ ಹೆಪ್ಪುಗಟ್ಟುತ್ತೆ. ಸಾಮಾನ್ಯವಾಗಿ ಕಾಲು ಮತ್ತು ಕೈಗಳಲ್ಲಿ ರಕ್ತ ಹೆಪ್ಪುಗಟ್ಟಿದ್ರೆ ಅಷ್ಟಾಗಿ ತೀವ್ರವಾದಂತಹ ತೊಂದರೆ ಆಗದೇ ಇರ್ಬೋದು. ಆದರೆ ಮೆದುಳು, ಹೃದಯ, ಶ್ವಾಸಕೋಶಗಳಂತಹ ಸೂಕ್ಷ್ಮವಾದಂತಹ ಅಂಗಗಳಲ್ಲಿ ರಕ್ತ ಹೆಪ್ಪುಗಟ್ಟಿದ್ರೆ ಮಾತ್ರ ಬ್ರೈನ್ ಸ್ಟ್ರೋಕ್, ಹಾರ್ಟ್ ಅಟ್ಯಾಕ್ನಂತಹ ಅಪಾಯಕಾರಿ ಕಾಯಿಲೆಗಳಿಗೆ ತುತ್ತಾಗಿ ಪ್ರಾಣವನ್ನೇ ಕಳೆದುಕೊಳ್ಳುವಂತಹ ಪರಿಸ್ಥಿತಿ ಬರುತ್ತೆ. ಇದರ ಜೊತೆಗೆ ಕೋವಿಶೀಲ್ಡ್ ವ್ಯಾಕ್ಸಿನ್ನ ಪಡ್ಕೊಂಡಂಥ ಜನಗಳ ರಕ್ತದಲ್ಲಿ ಪ್ಲೇಟ್ಲೆಟ್ಸ್ ಅಥವಾ ಕಿರುತಟ್ಟೆಗಳ ಸಂಖ್ಯೆ ತುಂಬ ಕಡಿಮೆಯಾಗುತ್ತೆ. ಕೋವಿಶೀಲ್ಡ್ ವ್ಯಾಕ್ಸಿನ್ನ ಪಡ್ಕೊಂಡಂಥ ಪ್ರತಿಯೊಬ್ಬರಿಗೂ ಈ TTS ಸೈಡ್ ಎಫೆಕ್ಟ್ ಆಗುತ್ತೆ ಅಂತ ಹೇಳಿಲ್ಲ. ಆದರೆ ಕರೋನಾದ ನಂತರ ಸಾಕಷ್ಟು ಜನ ಗಮನಿಸಿದಂಥ ವಿಷಯ ಏನಂದರೆ ಯುವಕರು, ಮಧ್ಯವಯಸ್ಕರು, ಚಿಕ್ಕ ಮಕ್ಕಳು ಹೀಗೆ ಚಿಕ್ಕ ವಯಸ್ಸಿನಲ್ಲೇ ಹೃದಯಾಘಾತವಾಗಿ ಸಾವನ್ನಪ್ಪುವಂಥ ತುಂಬ ಜನಗಳನ್ನ ನಾವು ನೋಡ್ತಾನೆ ಇದ್ದೀವಿ. ಇದರಿಂದ ತುಂಬ ಜನರಲ್ಲಿ ಹುಟ್ಕೊಂಡಂಥ ಅನುಮಾನಗಳು ಏನಂದರೆ ಕರೋನಾ ವ್ಯಾಕ್ಸಿನ್ನ ಪಡ್ಕೊಂಡ ನಂತರವೇ ಇದೆಲ್ಲವೂ ನಡೀತಿದೆ ಅಂತ. ಆದರೆ ಸಾಮಾನ್ಯ ಜನರಿಗೆ ಈ ಕರೋನಾ ಔಷಧಿ ಮೇಲೆ ಮೊದಲೇ ಅನುಮಾನಗಳಿದ್ವು. ಅದೇ ರೀತಿ ಅನೇಕ ಡಾಕ್ಟರ್ಸ್ಗಳು ಕೂಡ ಕರೋನಾ ವ್ಯಾಕ್ಸಿನ್ ಮೇಲೆ ಅನುಮಾನಗಳನ್ನು ವ್ಯಕ್ತಪಡಿಸ್ತಿದ್ರು. ಅದನ್ನು WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಕೂಡ ಗುರುತಿಸುತ್ತೆ. ಕೊರೋನಾ ವ್ಯಾಕ್ಸಿನ್ನ ಪಡ್ಕೊಂಡಂಥ ಸಾಕಷ್ಟು ಜನಗಳ ಮೇಲೆ ಸಂಶೋಧನೆ ಮಾಡಿದಾಗ ಎಷ್ಟು ಭಯಂಕರವಾದಂಥ ವಿಷಯಗಳು ಸಾಬೀತಾಗುತ್ತೆ. ಅದೇನೆಂದರೆ ಕೊರೋನಾ ವ್ಯಾಕ್ಸಿನ್ನ ಪಡ್ಕೊಂಡಂಥ ಸಾಕಷ್ಟು ಜನಗಳಲ್ಲಿ ಮೆದುಳು ಮತ್ತು ನಾಡಿ ವ್ಯವಸ್ಥೆಗೆ ಹಾನಿಯಾಗೋ ಕಾಯಿಲೆಗಳು, ಸೂಕ್ಷ್ಮವಾದಂಥ ಭಾಗಗಳಲ್ಲಿ ರಕ್ತ ಹೆಪ್ಪುಗಟ್ಟುವಂಥ ಅವಕಾಶ ತುಂಬ ಜಾಸ್ತಿ ಇದೆ ಅಂತ WHO ಸ್ಪಷ್ಟಪಡಿಸುತ್ತೆ. ಅಮೆರಿಕಾದ ಒಂದು ವೈದ್ಯಕೀಯ ಸಂಸ್ಥೆಯ ಪ್ರಕಾರ ಕರೋನಾ ವ್ಯಾಕ್ಸಿನ್ನ ಪಡ್ಕೊಂಡಂಥವರಲ್ಲಿ ಹೃದಯಾಘಾತವಾಗುವಂಥ ಅವಕಾಶ ಇನ್ನೂ ಹೆಚ್ಚಾಗಿದೆ ಅಂತ ಸ್ಪಷ್ಟಪಡಿಸಿದೆ. ಆದರೆ ಈ ರೀತಿ ಪ್ರತಿಯೊಬ್ಬರಿಗೂ ತೊಂದರೆಯಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಅಸಲಿಯಾಗಿ ಒಂದು ಔಷಧಿಯನ್ನು ಕಂಡುಹಿಡಿಯೋಕೆ ಎಷ್ಟು ಸಂಶೋಧನೆಗಳನ್ನು ಮಾಡಬೇಕಾಗುತ್ತೆ. ರಿಸರ್ಚ್, ಡೆವಲಪ್ಮೆಂಟ್, ಟೆಸ್ಟಿಂಗ್, ಅಬ್ಸರ್ವೇಷನ್, ಎಫೆಕ್ಟ್ ಇದೆಲ್ಲವನ್ನ ಪರಿಶೀಲನೆ ಮಾಡಿ ಒಂದು ಔಷಧಿಯನ್ನು ತಯಾರು ಮಾಡ್ತಾರೆ. ಆ ವ್ಯಾಕ್ಸಿನಿಂದ ಯಾವುದೇ ಸೈಡ್ ಎಫೆಕ್ಟ್ಗಳು ಇಲ್ಲ ಅಂತ ನಿರ್ಧಾರವಾಗಿ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಒಪ್ಪಿಗೆ ಕೊಟ್ಟ ನಂತರವಷ್ಟೇ ಆ ಔಷಧಿ ಮಾರ್ಕೆಟ್ಗೆ ಬರುತ್ತೆ. ಈ ಪ್ರಾಸೆಸ್ ಎಲ್ಲ ಪೂರ್ತಿಯಾಗೋದಕ್ಕೆ ಕನಿಷ್ಠ ಅಂದರೂ 5 ವರ್ಷಗಳಾದರೂ ಬೇಕೇ ಬೇಕು. ಅದರಲ್ಲೂ ಕೆಲವೊಂದಷ್ಟು ಕಾಯಿಲೆಗಳಿಗೆ ಔಷಧಿಯನ್ನು ಕಂಡುಹಿಡಿಯೋಕೆ ಹಲವಾರು ವರ್ಷಗಳಿಂದ ಸಂಶೋಧನೆಗಳು ನಡೀತಾನೆ ಇದ್ದಾವೆ. ಆದರೆ ಕರೋನಾಗೆ ಔಷಧಿಯನ್ನು ಕಂಡುಹಿಡಿಯೋ ಪ್ರಕ್ರಿಯೆ ತುಂಬ ಅವಸರದಲ್ಲೇ ನಡೆದು ಹೋಯಿತು. ಕರೋನಾದಿಂದ ಪರಿಸ್ಥಿತಿ ತುಂಬ ಹದಗೆಟ್ಟಿದ್ರಿಂದ ಅತಿ ಅವಸರದಲ್ಲೇ ವ್ಯಾಕ್ಸಿನ್ನ ಕಂಡುಹಿಡಿಯಲಾಯಿತು. ಹಾಗಾದರೆ ಕರೋನಾದ ಇಂಜೆಕ್ಷನ್ನ ಹಾಕಿಸ್ಕೊಂಡಿದ್ರಿಂದಲೇ ಜನಗಳಿಗೆ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ತಿದೆ ಅಂತ ನಿಮಗೂ ಕೂಡ ಅನ್ನಿಸ್ತಿದೆಯಾ? ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡು ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರ್ತೀನಿ. ಕೊನೆಗೆ ನನ್ನ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದು ಮೆಚ್ಚುಗೆಯನ್ನು ಮಾತ್ರ. ಎನಿವೇ, ಥ್ಯಾಂಕ್ ಯು ಫಾರ್ ವಾಚಿಂಗ್.